ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. ಯೆಸ್ ಸರ್. ಯೆಸ್ ಟೀಚರ್. ಪ್ರೆಸೆಂಟ್ ಮ್ಯಾಮ್. ನಮಸ್ಕಾರ ಮಕ್ಕಳೇ, ನಿಮಗೆಲ್ಲರಿಗೂ ಏಳನೆಯ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕ್ಕಳೇ ಬನ್ನಿ, ತರಗತಿಯನ್ನು ಪ್ರಾರಂಭ ಮಾಡೋಣ. ಮಕ್ಕಳೇ ನೀವು ಪ್ರಥಮ ಭಾಷೆ ಸಿರಿ ಕನ್ನಡದ ಪಠ್ಯಪುಸ್ತಕವನ್ನು ಸಿದ್ಧವಾಗಿಟ್ಕೊಳ್ಳಿ ಮಕ್ಕಳೇ. ಜೊತೆಗೆ ಬರೆಯಲಿಕ್ಕೆ ಒಂದು ನೋಟ್ ಪುಸ್ತಕ, ಒಂದು ಪೆನ್. ನಾನು ಕೆಲವು ಚಟುವಟಿಕೆಗಳನ್ನ ಮಾಡಿಸ್ತೀನಿ ಮಕ್ಕಳೇ, ನೀವು ಕೂಡ ನನ್ನೊಟ್ಟಿಗೆ ಭಾಗವಹಿಸಬೇಕು. ಬನ್ನಿ ಮಕ್ಕಳೇ, ಈ ದಿನ ನಮ್ಮ ತರಗತಿಯನ್ನು ರಾಷ್ಟ್ರಕವಿ ಕುವೆಂಪುರವರ ಒಂದು ಚೆನ್ನುಡಿಯೊಂದಿಗೆ ಪ್ರಾರಂಭ ಮಾಡೋಣ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ರಾಷ್ಟ್ರಕವಿ ಕುವೆಂಪುರವರು ಒಂದು ಚೆನ್ನುಡಿಯನ್ನು ಬರೆದಿದ್ದಾರೆ ಮಕ್ಕಳೇ. ಏನಂದರೆ, ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ, ಈ ಪಂಚಮಂತ್ರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಬೇಕು ಅಂತ ಹೇಳಿದ್ದಾರೆ. ನಮ್ಮ ಮುಂದಿನ ದೃಷ್ಟಿ ಈ ಪಂಚಮಂತ್ರಗಳನ್ನ ಒಳಗೊಂಡಾಗ ಮಾತ್ರ ನಮ್ಮ ಜೀವನ ಅತ್ಯಂತ ಸುಖಮಯವಾಗಿರೋದಕ್ಕೆ ಸಾಧ್ಯ ಆಗಿರುತ್ತೆ ಅಂತ ಕವಿ ಕುವೆಂಪುರವರು ಹೇಳಿದ್ದಾರೆ ಮಕ್ಕಳೇ. ಹಾಗಾದರೆ ಮನುಜಮತ ಅಂದ್ರೇನು? ಮನುಜ ಅಂದರೆ ಮನುಷ್ಯ, ಮಾನವ. ಮಾನವ ಮತ ಇಡೀ ಪ್ರಪಂಚಕ್ಕೆಲ್ಲ ಒಂದೇ ಮತ, ಅದು ಮನುಜ ಮತ, ಮಾನವ ಮತ ಮಾತ್ರ. ನಾವು ಆ ಮತ ಈ ಮತ ಅನ್ನುವುದನ್ನು ಬಿಟ್ಟು ಕೇವಲ ಮಾನವ ಮತವನ್ನು ಅನುಸರಿಸಿದಾಗ ಮಾತ್ರ ನಮ್ಮ ಜೀವನ ಅಂದರೆ ಇಡೀ ಪ್ರಪಂಚ ಸುಭಿಕ್ಷವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಮಕ್ಕಳೇ. ಜೊತೆಗೆ ವಿಶ್ವಪಥ ಅಂದರೆ ನಾವು ಆ ಪಥ ಈ ಪಥ, ಪಥ ಅಂದರೆ ದಾರಿ, ಆ ದಾರಿಗಳನ್ನು ಅನುಸರಿಸದೆ ಕೇವಲ ವಿಶ್ವಪಥ, ಇಡೀ ಪ್ರಪಂಚವೆಲ್ಲ ಇಡೀ ಜಗತ್ತೆಲ್ಲ ಒಂದೇ ದಾರಿಯನ್ನು ಅನುಸರಿಸಿದರೆ ತುಂಬ ಒಳಿತಾಗತ್ತೆ. ಸರ್ವೋದಯ, ಸರ್ವೋದಯ ಅಂದರೆ ಏನು ಮಕ್ಕಳೇ? ಸರ್ವ ಪ್ಲಸ್ ಉದಯ, ಸರ್ವರ ಉದಯ, ಎಲ್ಲರ ಉದಯ ಆದಾಗ ಮಾತ್ರ ಆಗ ಇಡೀ ಪ್ರಪಂಚ ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಸಮನ್ವಯ ಅಂದರೆ ವಿಮುಖವಾಗಿ ಸಿಡಿದು ಹೋಗದೇ ಇರುವಂಥದ್ದು, ಎಲ್ಲರೂ ಒಟ್ಟಿಗೆ ಪರೋಪಕಾರ ಗುಣವನ್ನು ಹೊಂದಿರುವಂಥದ್ದು ಅಲ್ವಾ ಮಕ್ಕಳೇ, ಅದೇ ಸಮನ್ವಯ. ಇನ್ನು ಪೂರ್ಣ ದೃಷ್ಟಿ, ನಾವು ವಿಶಾಲ ದೃಷ್ಟಿಯನ್ನು ಒಳಗೊಂಡಿರಬೇಕಾಗತ್ತೆ. ಸಂಕುಚಿತ ಮನೋಭಾವವನ್ನು ದೂರ ಮಾಡಿ ವಿಶಾಲ ಮನೋಭಾವವನ್ನು ಹೊಂದಿದ್ದಾಗ ಮಾತ್ರ ಇಡೀ ಪ್ರಪಂಚ ಸುಭಿಕ್ಷವಾಗಿರುತ್ತೆ ಅನ್ನೋದು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಈ ಪಂಚಮಂತ್ರಗಳನ್ನ ಹೇಳಿದ್ದಾರೆ ಮಕ್ಕಳೇ. ಪ್ರಕೃತಿಯ ಒಂದು ಭಾಗವಾಗಿರುವಂಥವನು ಮನುಷ್ಯ. ಪ್ರಕೃತಿಯನ್ನು ಬಿಟ್ಟು ನಾವು ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಮೊಟ್ಟಿಗೆ ಇಡೀ ಜೀವ ಸಿಂಗುಲ ಇರುತ್ತೆ ಮಕ್ಕಳೇ. ಜೊತೆಗೆ ಗಿಡ ಮರಗಳು ಪ್ರಾಣಿ ಪಕ್ಷಿಗಳು ನಮ್ಮೊಟ್ಟಿಗೆ ಬದುಕ್ತಾ ಇರ್ತವೆ. ಈ ಉದ್ಯಾನವನದಲ್ಲಿರುವಂತಹ ಮರಗಳು ತಮ್ಮ ತಮ್ಮಲ್ಲೇ ಸಂಭಾಷಿಸ್ಕೊಳ್ತಾ ಇದ್ದಾವೆ, ನಾನು ಹೆಚ್ಚು ನಾನು ಹೆಚ್ಚು ಅಂತ. ಅಂದರೆ ಆ ಮರಗಳಿಂದ ಆಗುವಂಥ ಅನುಕೂಲಗಳನ್ನು, ತಮ್ಮ ಅನುಕೂಲಗಳನ್ನು ತಮ್ಮ ಸ್ನೇಹಿತರ ಬಳಿ, ಉದ್ಯಾನವನದಲ್ಲಿರುವಂತಹ ಸ್ನೇಹಿತರ ಬಳಿ ಹೇಳ್ಕೊತಿದ್ದಾರೆ ಮಕ್ಕಳೇ. ಬನ್ನಿ, ಒಂದು ಕಿರು ವಿಡಿಯೋದ ಮುಖಾಂತರ ಮರಗಳು ಏನೆಂದೆಲ್ಲ ಮಾತಾಡ್ಕೊಂಡಿದ್ದೇವೆ ಅಂತ ಕೇಳಿಸ್ಕೊಂಬರೋಣ ಮಕ್ಕಳೇ. ಎಲ್ಲರೂ ಕೇಳಿರಿ, ನಾನು ಮಾವು, ನಿಮ್ಮೆಲ್ಲರ ಹಿರಿಮಾವ. ನನ್ನ ಹಣ್ಣು ಎಷ್ಟು ಸಿಹಿಯಾಗಿರ್ತದೆ ಎಂದರೆ ಹುಡುಗರು ಮುದುಕರು ಎಲ್ಲರೂ ನನ್ನ ಹಣ್ಣಿಗೆ ಬುಗಿ ಬೀಳುತ್ತಾರೆ. ನಿನ್ನ ಹಣ್ಣು ಸಿಹಿಯಾಗಿರಬಹುದು, ನಿನ್ನ ಉಪಯೋಗದಷ್ಟೇ ನನ್ನನ್ನು ಮನುಷ್ಯರು ಉಪಯೋಗಿಸುತ್ತಾರೆ ಎಂಬುದನ್ನು ಮರೆಯಬೇಡ. ಅಲ್ಲದೆ ನಾನು ಕೊಡುವ ಒಂದು ಹಣ್ಣು ನಾಲ್ಕಾರು ಜನರಿಗೆ ಸಾಕು, ಆದರೆ ನಿನ್ನ ಹಣ್ಣು ತಿಂದರೆ ಒಬ್ಬರ ಹೊಟ್ಟೆಯೂ ತುಂಬೋದಿಲ್ಲ. ಛೀ ಬಿಡು, ನಿನ್ನ ಹಣ್ಣು ಮುಟ್ಟಿದರೆ ಮುಳ್ಳು, ಅದನ್ನು ಬಿಡಿಸಲು ಹೊರಟರೆ ಕೈಯೆಲ್ಲ ಮೇಣ. ಆದರೆ ನನ್ನ ಕಾಯಿ ನೋಡು, ಎಳೆಯದಾಗಿದ್ದರೆ ಎಳನೀರಿಗೆ, ಬಲಿತರೆ ಸಾಂಬಾರಿಗೆ, ದೇವರ ಪೂಜೆಗಳಿಗೆ, ಒಣಗಿದರೆ ಕೊಬ್ಬರಿಗೆ, ಗಾಣಕ್ಕೆ ಕೊಟ್ಟರೆ ಎಣ್ಣೆಗೆ, ಇನ್ನು ಚಪ್ಪರಕ್ಕೆ ನನ್ನ ಗರಿಗಳು, ಸ್ವಚ್ಛಗೊಳಿಸುವ ಪರ್ಕೆಗೆ ನನ್ನ ಕಡ್ಡಿಗಳು, ಮನೆಯ ಪಕ್ಕಾಸಿಗೆ ನನ್ನ ಮರ, ಎಲ್ಲವೂ ಜನರಿಗೆ ಕೆಲಸಕ್ಕೆ ಬೇಕು. ನೀನು ಬೇಕಾದಷ್ಟೇ ಜಂಬ ಕುಚ್ಚು, ಆದರೆ ನಾನು ಕೊಡುವಷ್ಟು ನೆರಳು ನೀವ್ಯಾರು ಕೊಡಬಲ್ಲಿರಿ? ನಾನು ನನ್ನ ರೆಂಬೆ ಕೊಂಬೆಗಳನ್ನು ಅಗಲವಾಗಿ ಚಾಚಿ ಸೂರ್ಯನ ಬಿಸಿಲು ನನ್ನ ಬುಡಕ್ಕೆ ಬೀಳದಂತೆ ತಡೆದು ಎಲ್ಲರಿಗೂ ನೆರಳು ನೀಡುತ್ತೇನೆ. ಪ್ರಾಣಿಗಳ ಉಸಿರಾಟಕ್ಕೆ ಅಗತ್ಯವಾದ ಆಮ್ಲಜನಕವನ್ನು ಉತ್ಪಾದಿಸುತ್ತೇನೆ.
ಎಲೆ ಆಲದ ಮರವೇ, ಇದೇನು ಈ ರೀತಿ ಬಡಾಯಿ ಕೊಚ್ಕೊಳ್ತಿದ್ದೀಯಾ? ನೆರಳು ಆಮ್ಲಜನಕ ಉತ್ಪತ್ತಿಸಿದರೆ ಸಾಕೆ, ನಿನ್ನ ಹಣ್ಣುಗಳನ್ನು ಹಕ್ಕಿಗಳು ಕೂಡ ತಿನ್ನುವುದಿಲ್ಲ, ನಿನ್ನ ಹೂವನ್ನು ನೋಡಿದವರೇ ಇಲ್ಲ. ನನ್ನ ಎಲೆಯಲ್ಲಿ ಊಟ ಮಾಡಿದ್ದೀಯಾ? ನನ್ನ ಮೂತೆಯ ಚಟ್ನಿ ತಿಂದಿದ್ದೀಯಾ? ನನ್ನ ಹಣ್ಣು ಎಲ್ಲರಿಗೂ ಅಗತ್ಯ, ಹಾಗಾಗಿ ವರ್ಷದ 12 ತಿಂಗಳು ನಾನು ಹಣ್ಣು ನೀಡುತ್ತೇನೆ. ನನ್ನ ಎಲೆ ದಿಂಡು ಎಲ್ಲವೂ ಜನರಿಗೆ ಅಗತ್ಯ, ಆದ್ದರಿಂದ ನಿಮ್ಮೆಲ್ಲರಿಗಿಂತ ನಾನೇ ಶ್ರೇಷ್ಠ. ಅಣ್ಣಂದಿರೇ ಅಕ್ಕಂದಿರೇ ನಮ್ಮ ನಮ್ಮಲ್ಲಿ ಜಗಳವೇಕೆ? ನಮ್ಮ ನಮ್ಮಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಜನರಿಗೆ ಉಪಯೋಗಕಾರಿಯಾಗಿದ್ದೇವೆ. ಮಕ್ಕಳೇ, ಇಲ್ಲಿಯವರೆಗೂ ಸಹ ನೀವು ಆ ವಿಡಿಯೋದಲ್ಲಿ ಬಂದಂತಹ ಮರಗಳು ಏನನ್ನು ಮಾತಾಡಿಕೊಂಡು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಲ್ವ ಮಕ್ಕಳೇ? ಅಲ್ಲಿ ಬಂದಂತಹ ಆಲದ ಮರವಾಗಿರ್ಬೋದು, ಹಳಸಿನ ಮರವಾಗಿರ್ಬೋದು, ಮಾವಿನ ಮರವಾಗಿರ್ಬೋದು, ಬಾಳೆಯ ಗಿಡ, ದಾಸವಾಳದ ಗಿಡ, ಇವೆಲ್ಲ ತಮ್ಮ ತಮ್ಮಲ್ಲೇ ಮಾತಾಡ್ಕೊತಾ ಇದ್ದಾವೆ ಏನಂತ ಅಂತ ನೀವು ಈಗಾಗಲೇ ಕೇಳಿಸ್ಕೊಂಬಂದ್ರಿ ಮಕ್ಕಳೇ. ಇದರಿಂದ ನಮಗೆ ಅರ್ಥ ಆಗುತ್ತೆ, ಈ ಗಿಡ ಮರಗಳಿಂದ ನಮಗೆಷ್ಟೆಲ್ಲ ಅನುಕೂಲ ಇದೆ. ಈ ಪ್ರಕೃತಿಯ ಒಂದು ಭಾಗವಾಗಿರುವಂತಹ ನಾವುಗಳು ಪ್ರಕೃತಿಗೆ ಕಾಣಿಕೆಯನ್ನು ನೀಡಬೇಕಾಗತ್ತೆ, ಪ್ರಕೃತಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನಾವು ಕೊಡಬೇಕಾಗತ್ತೆ ಮಕ್ಕಳೇ. ಹೌದು, ಹೇಗೆ ನೋಡೋಣವಾ? ನೋಡಿ, ಇಲ್ಲಿ ನಮ್ಮ ಕೈಯಲ್ಲಿರುವ 5 ಬೆರಳುಗಳು ಒಂದೇ ರೀತಿಯಲ್ಲಿಲ್ಲ. ಹೌದಲ್ವಾ ಮಕ್ಕಳೇ? ಪ್ರತಿಯೊಂದು ಬೆರಳನ್ನು ಅದರದೇ ಆದ ಕಾರ್ಯಗಳಿಗೆ ನಾವು ಬಳಸ್ತೀವಿ. ಅಲ್ವಾ ಮಕ್ಕಳೇ? ಗಮನಿಸಿ, ನಮ್ಮ ಬೆರಳುಗಳನ್ನು ನೋಡಿಕೊಂಡಾಗ ನಮಗೆ ಗೊತ್ತಾಗತ್ತೆ ಅದರ ಆಕಾರ ಬೇರೆ ಇರ್ಬೋದು, ಉದ್ದ ತುಂಡ ಈ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಏನನ್ನಾದರೂ ಹಿಡಿಬೇಕು ಅಂತ ಅಂದಾಗ ಈ 5 ಬೆರಳುಗಳನ್ನು ಒಟ್ಟಾಗಿ ಸೇರಿಸಿ ನಾವು ಆ ವಸ್ತುವನ್ನು ಹಿಡಿದುಕೊಳ್ತೀವಿ. ಅಲ್ಲಿ ಅದರ ಆಕಾರ ಆಗ್ಬೋದು, ಅದರ ಗಾತ್ರ ಆಗ್ಬೋದು, ಅದರ ಎತ್ತರ ಆಗ್ಬೋದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಆ ವಸ್ತುಗಳನ್ನ ಹಿಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇಲ್ಲಿ ಒಂದು ವಸ್ತುವನ್ನು ಹಿಡಿಯೋದಕ್ಕೆ 5 ಬೆರಳುಗಳ ಅವಶ್ಯಕತೆ ಇದೆ ಅಂತ. ಅಲ್ವಾ ಮಕ್ಕಳೇ? ಅದೇ ರೀತಿ ಒಂದು ಮರ ಕಾಯನ್ನು ಕೊಡುತ್ತೆ, ಹಣ್ಣನ್ನು ಕೊಡುತ್ತೆ, ನೆರಳನ್ನು ನೀಡುತ್ತೆ. ಹೌದಲ್ವಾ ಮಕ್ಕಳೇ? ಚಿತ್ರವನ್ನು ಗಮನಿಸಿ ಮಕ್ಕಳೇ. ಹಾಗೆಯೇ ಹಲವು ಹಕ್ಕಿಗಳು ಗೂಡು ಕಟ್ಟಲು ಅವಕಾಶ ಮಾಡಬಲ್ಲದು. ಹೌದಲ್ವಾ? ಗಿಡ ಮರಗಳಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಅಲ್ವಾ? ಹಕ್ಕಿಗಳು ಗೂಡು ಕಟ್ಟೋದಕ್ಕೆ ಅದು ಅವಕಾಶನೂ ಸಹ ಮಾಡಿಕೊಡುತ್ತೆ. ಮನುಷ್ಯರಾದ ನಾವು ಸಹಕಾರಿಯಾಗಿ ಬದುಕಿದರೆ ಎಷ್ಟು ಚೆಂದ ಅಲ್ಲವೇ? ಇಡೀ ಪ್ರಕೃತಿಯು ಸಹಕಾರಮಯವಾದ ಜೀವನವನ್ನು ನಡೆಸಿದಾಗ ಅತ್ಯಂತ ಸುಂದರವಾಗಿರುತ್ತದೆ. ಪ್ರಕೃತಿಯನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ ಅಪಾರ. ಹೌದಲ್ವ ಮಕ್ಕಳೇ? ಮಕ್ಕಳೇ, ಇದೇ ರೀತಿಯ ಆಶಯವನ್ನು ಹೊಂದಿರುವಂತಹ ಒಂದು ಪದ್ಯ ಇದೆ, ಗಿಡಮರ ಪದ್ಯ, ನಮ್ಮ 7ನೇ ತರಗತಿಯ ಪ್ರಥಮ ಭಾಷೆ ಸಿರಿಕನ್ನಡ ಪಠ್ಯಪುಸ್ತಕದಲ್ಲಿ. ಈ ಗಿಡಮರ ಪದ್ಯದ ಆಶಯ ಏನು ಅಂತ ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಳೋಣ, ನಂತರ ಕೃತಿಕಾರರ ಪರಿಚಯ ಮತ್ತು ಗಿಡಮರ ಪದ್ಯದ ಸಾರಾಂಶದ ಕಡೆ ಗಮನ ಕೊಡೋಣ ಮಕ್ಕಳೇ. ಗಮನಿಸಿ, ಈ ಗಿಡಮರ ಪದ್ಯದ ಆಶಯ ಏನಪ್ಪ ಅಂದರೆ, ಪ್ರಕೃತಿಯಲ್ಲಿ ಹಲವು ಬಣ್ಣ, ಹಲವು ಆಕಾರ, ಹಲವು ಸ್ವರೂಪದ ಗಿಡಮರಗಳಿವೆ. ಅಲ್ವಾ ಮಕ್ಕಳೇ? ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ಅದರ ಸೊಬಗು ಸೌಂದರ್ಯಕ್ಕೆ ಮನಸ್ಸೊತ್ತರು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಇದರ ಬಣ್ಣ ಬೇರೆ ಇರುತ್ತೆ, ಆಕಾರನೂ ಬೇರೆ ಇರುತ್ತೆ. ಮನುಷ್ಯನೂ ಸಹ ಪ್ರಕೃತಿಯ ಒಂದು ಭಾಗ. ಅಲ್ವಾ ಮಕ್ಕಳೇ? ನಾವೇನು ಬೇರೆ ಅಂತ ನಾವು ಹೇಳೋಕ್ಕಾಗಿ ಸಾಧ್ಯನೇ ಇಲ್ಲ. ಪ್ರಕೃತಿಯ ಒಂದು ಭಾಗವಾಗಿರುವಂತಹ ನಾವು ಸಹ ಹಲವು ಬಗೆಯ ಜನರನ್ನು ಒಳಗೊಂಡಿದ್ದೇವೆ. ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಅನುಸರಿಸುವಂತಹ ಜನರು ನಮ್ಮಲ್ಲಿ ಇದ್ದಾರೆ. ಗಿಡಮರಗಳು ಹೇಗೆ ಹಲವು ರೀತಿಯ ಆಕಾರ, ಹಲವು ರೀತಿಯ ಬಣ್ಣ, ಹಲವು ರೀತಿಯ ಸ್ವರೂಪಗಳನ್ನು ಒಳಗೊಂಡಿದೆಯೋ, ಅದೇ ರೀತಿ ಮನುಷ್ಯನೂ ಸಹ ಹಲವು ರೀತಿಯ ಜನರನ್ನು ಒಳಗೊಂಡಿದ್ದಾನೆ. ಬೇರೆ ಬೇರೆ ಧರ್ಮಗಳನ್ನು ಅನುಸರಿಸ್ತಿದ್ದಾನೆ, ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳನ್ನು ಅನುಸರಿಸ್ತಿದ್ದಾನೆ. ಆದರೆ ಗಿಡಮರಗಳಲ್ಲಿಲ್ಲದ ಭೇದ ಭಾವ ಮನುಷ್ಯರಲ್ಲಿದೆ. ನಿಜ ಅಲ್ವಾ ಮಕ್ಕಳೇ? ಆ ಗಿಡಮರಗಳು ಯಾವುದೇ ರೀತಿಯ ಭೇದ ಭಾವ ಮಾಡೋದಿಲ್ಲ. ಭೇದ ಭಾವವಿಲ್ಲದೆ ಗಿಡಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ. ಆದರೆ ನಾವೇನು ಮಾಡ್ತೀವಿ, ಲಿಂಗ ವರ್ಣ ಜಾತಿ ಧರ್ಮದ ಆಧಾರದ ಮೇಲೆ ಇಡೀ ಸಮಾಜವನ್ನೇ ಹೊಡಿತೀವಿ. ಗಿಡಮರಗಳ ರೀತಿಯಲ್ಲಿ ನಾವು ಬದುಕಿದ್ದೇ ಆದರೆ ನಮ್ಮ ಬದುಕು ಸಾರ್ಥಕ ಅನ್ನಿಸ್ಕೊಳ್ಳುತ್ತೆ ಮಕ್ಕಳೇ. ಅಲ್ವಾ, ಈ ರೀತಿಯ ಆಶಯವನ್ನು ಹೊಂದಿರುವಂಥದ್ದು ನಮ್ಮ ಗಿಡಮರ ಪದ್ಯ. ಈ ಗಿಡಮರ ಪದ್ಯವನ್ನು ಬರೆದಿರುವಂತಹ ಕೃತಿಕಾರರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ. ಅವರೇ ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು. ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬಾಗಲಕೋಟೆಯಲ್ಲಿ ಜನಿಸಿದರು. ಅವರು ಕನ್ನಡದಲ್ಲಿ MA PhD ಪದವಿಯನ್ನು ಪಡೆದಿದ್ದಾರೆ ಮಕ್ಕಳೇ.
ಅವರು ಬಾಗಲಕೋಟೆಯ ಎಸ್ ಪಿ ಪಾಟೀಲ ಎನ್ನುವಂತಹ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಕ್ಕಳೇ. ಸತ್ಯಾನಂದ ಪಾತ್ರೋಟಾರವರು ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಮಕ್ಕಳೇ. ಗಮನಿಸಿ, ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕಥೆ, ಕರಿಯ ಕಟ್ಟಿದ ಕವನ, ನನ್ನ ಕನಸಿನ ಹುಡುಗಿ, ನದಿಗೊಂದು ಕನಸು ಮತ್ತು ಅವಳು. ಜೊತೆಗೆ ಸತ್ಯಾನಂದ ಪಾತ್ರೋಟರವರು ಕೆಲವು ನಾಟಕಗಳನ್ನು ಬರೆದಿದ್ದಾರೆ ಮಕ್ಕಳೇ. ಅದರಲ್ಲಿ ಮೊದಲನೆಯದು ನಮಗ ಯಾರೂ ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಂದು ಮತ್ತೊಬ್ಬ ಏಕಲವ್ಯ. ಮಕ್ಕಳೇ, ಇಲ್ಲಿ ಒಂದು ಪ್ರಬಂಧ ಸಂಕಲನವನ್ನು ಡಾಕ್ಟರ್ ಸತ್ಯಾನಂದ ಪಾತ್ರೋಟರವರು ಬರೆದಿದ್ದಾರೆ. ಅದು ಒಂದಿಷ್ಟು ಕ್ಷಣಗಳು ಅನ್ನುವಂತಹ ಪ್ರಬಂಧ ಸಂಕಲನ. ಮತ್ತೊಂದು ಕಾವ್ಯದ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ದಾರೆ ಮಕ್ಕಳೇ. ಅದು ಎದೆಯ ಮಾತು ಅನ್ನುವಂತಹ ಒಂದು ಕಾವ್ಯದ ಧ್ವನಿ ಸುರುಳಿ. ಇವರ ಸಾಹಿತ್ಯ ಕೃಷಿಗೆ ಕೊಟ್ಟಿರುವಂತಹ ಸೇವೆಗೆ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಮಕ್ಕಳೇ. ಬನ್ನಿ ಈಗ ಈ ಗಿಡಮರ ಕವನ ಯಾವ ಕವನ ಸಂಕಲನದಿಂದ ಆರಿಸಿಕೊಂಡಿದ್ದಾರೆ ಅನ್ನೋದು ನೋಡೋಣ ಮಕ್ಕಳೇ. ಡಾಕ್ಟರ್ ಸತ್ಯಾನಂದ ಪಾತ್ರೋಟಾರವರೇ ಬರೆದಿರುವಂತಹ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಗಿಡಮರ ಎಂಬ ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಕ್ಕಳೇ. ಈ ಗಿಡಮರ ಎನ್ನುವಂತಹ ಪದ್ಯವನ್ನು ತಾರಾಶ್ರೀ ಎಂಬ ಶಿಕ್ಷಕಿ ಅತ್ಯಂತ ಸುಮಧುರವಾಗಿ ಹಾಡಿದ್ದಾರೆ ಮಕ್ಕಳೇ. ಅದನ್ನು ಕೇಳಿಸ್ಕೊಂಡು ಬನ್ನಿ, ನಂತರ ನಾವು ತರಗತಿಯನ್ನು ಮುಂದುವರ್ಸೋಣ. ಮಾದರಿ ವಾಚನವನ್ನು ಮಾಡ್ತೀನಿ ಮಕ್ಕಳೇ, ಹಾಗೆ ಪದ್ಯದ ಭಾವಾರ್ಥವನ್ನು ಹೇಳ್ತೀನಿ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ತರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರ ತರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಬೊಡ್ಡೆ ಕರಿದು ಎಲೆ ಹಸಿರು, ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಎಲ್ಲ ಮನ, ಲಿಂಗವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ, ಲಿಂಗವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಬೊಡ್ಡೆ ಕರಿದು ಎಲೆ ಹಸಿರು, ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಬೊಡ್ಡೆ ಕರಿದು ಎಲೆ ಹಸಿರು, ಬೊಡ್ಡೆ ಕರಿದು ಎಲೆ ಹಸಿರು, ಹೂವು ನಾನಾ ತರ ತರ, ಬಿಸಿಲು ಮಳೆ ಚಳಿಯ ಪಡೆದು ಅರಳುತ್ತಿಹವು ಅನುದಿನ. ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ, ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನುದಿನ. ಮಕ್ಕಳೇ, ಇಲ್ಲಿಯವರೆಗೂ ಸಹ ನೀವು ಗಿಡಮರ ಪದ್ಯವನ್ನು ಯಾವ ರೀತಿ ಹಾಡಿದರು ಅಂತ ಕೇಳಿಸ್ಕೊಂಡ್ರಿ ಮಕ್ಕಳೇ. ಅತ್ಯಂತ ಸುಮಧುರವಾಗಿ ಹಾಡಿದ್ರಲ್ವಾ? ನೀವು ಸಹ ಅದೇ ರೀತಿ ಸಾಮೂಹಿಕವಾಗಿ ಅಭ್ಯಾಸ ಮಾಡಿ ಮಕ್ಕಳೇ, ಕೇಳಲಿಕ್ಕೆ ತುಂಬ ಇಂಪಾಗಿರುತ್ತೆ. ಮಕ್ಕಳೇ, ಈಗ ಪುಟ ಸಂಖ್ಯೆ 89 ಇರುವಂತಹ ಗಿಡಮರ ಪದ್ಯವನ್ನು ತೆಗೆದು ಸಿದ್ಧವಾಗಿಟ್ಕೊಳ್ಳಿ. ನಾನು ಮೊದಲ ಚರಣವನ್ನು ವಾಚನ ಮಾಡ್ತೀನಿ, ಗಮನಿಸಿ ಮಕ್ಕಳೇ, ನಂತರ ವಿವರಣೆಯನ್ನು ನಿಮಗೆ ಕೊಡ್ತೀನಿ. ಬೊಟ್ಟೆ ಕರಿದು ಎಲೆ ಹಸಿರು, ಹೂ ನಾನಾ ಥರ ಥರ, ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡಮರ. ಹೌದಲ್ವ ಮಕ್ಕಳೇ, ಬೊಟ್ಟೆ ಕರಿದು ಎಲೆ ಹಸಿರು. ಬೊಟ್ಟೆ ಮರದ ಕಾಂಡದ ಭಾಗ, ಹೌದಲ್ವ ಮಕ್ಕಳೇ. ಕರಿದು ಅಂದರೆ ಕಪ್ಪು ಬಣ್ಣ, ಎಲೆ ಹಸಿರು. ಎಲೆಗಳು ಯಾವ ಬಣ್ಣ ಇರುತ್ತೆ ಮಕ್ಕಳೇ? ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಹಸಿರು ಬಣ್ಣವನ್ನು ಹೊಂದಿರುತ್ತೆ. ಬೊಡ್ಡೆ ಕರಿದು ಎಲೆ ಹಸಿರು, ಮರದ ಕಾಂಡದ ಭಾಗ ಕಪ್ಪು ಬಣ್ಣವನ್ನು ಹೊಂದಿದ್ದು ಎಲೆಗಳು ಹಸಿರು ಬಣ್ಣವನ್ನು ಹೊಂದಿರುತ್ತೆ.
ಎಂಥ ಸೊಗಸು, ಏನು ಕಂಪು, ಬೆಳೆದು ನಿಂತ ಗಿಡ ಮರ. ಹೌದಲ್ವ ಮಕ್ಕಳೇ, ಪ್ರಕೃತಿಯಲ್ಲಿ ಹಲವು ರೀತಿಯ ಗಿಡಮರಗಳನ್ನು ನಾವು ನೋಡ್ತೀವಿ. ಹೌದಲ್ವಾ, ಇಂತಹ ಗಿಡ ಮರಗಳಲ್ಲಿ ಬಿಡುವ ಹೂವು ವಿಧ ವಿಧವಾದ್ದು, ಥರ ಥರವಾದ್ದು, ಅಂದರೆ ವಿವಿಧ ರೀತಿಯ ಹೂವುಗಳನ್ನ ನೀವು ನೋಡಿರ್ತೀರ. ಪ್ರಕೃತಿಯ ಮಡಿಲಿಗೆ ಹೋದಾಗ, ನೀವು ಮಲೆನಾಡು, ಪಶ್ಚಿಮ ಘಟ್ಟಗಳು ಅಂತಹ ಸ್ಥಳಗಳಿಗೆ ಹೋದಾಗ ಅತ್ಯಂತ ವಿಶೇಷವಾದ ಹೂವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ಅಂತಹ ಮರವನ್ನು ನೋಡಲು ಸೊಗಸಾಗಿರುತ್ತದೆ. ಉತ್ತಮ ಸುವಾಸನೆ ಹೊಂದಿರುವಂತಹ ಗಿಡ ಮರವು ಬೆಳೆದು ನಿಂತಿವೆ ಎಂದು ಕವಿ ಇಲ್ಲಿ ಈ ಚರಣದಲ್ಲಿ ಹೇಳ್ತಿದ್ದಾರೆ ಮಕ್ಕಳೇ. ಎರಡನೆಯ ಚರಣ, ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ. ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಅಲ್ವಾ ಮಕ್ಕಳೇ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಗಮನಿಸಿ ಮಕ್ಕಳಲ್ಲಿ, ಯಾರೇ ಬಂದು ಏನೇ ಮಾಡಲಿ. ಹೌದಲ್ವಾ, ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಇಲ್ಲೊಂದು ಪ್ರಾಣಿ ಬಂದು ಆ ಮರವನ್ನು ಉರುಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಮತ್ತೊಂದು ಪಕ್ಷಿಯಲ್ಲಿ ಗೂಡನ್ನು ಕೊಟ್ಟಿದೆ. ಇನ್ನೊಂದು ಪಕ್ಷಿ ಮರದ ಬುಡದಲ್ಲಿ ಆಸರೆಯನ್ನು ಪಡೆದುಕೊಂಡಿದೆ. ಯಾವುದೇ ರೀತಿಯ ವ್ಯಕ್ತಿ, ಪ್ರಾಣಿ, ಪಕ್ಷಿಗಳು ಬಂದು ಗಿಡ ಮರಕ್ಕೆ ಏನೇ ಮಾಡಿದರೂ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತವೆ. ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ. ಎಷ್ಟೇ ನೋವುಗಳಿದ್ದರೂ, ಎಷ್ಟೇ ತೊಂದರೆಗಳಿದ್ದರೂ ಸಹ ಗಿಡ ಮರಗಳು ಚಿಗುರುವಾಗ ಅದರ ಚೇತನ ಹೇಗಿರುತ್ತೆ, ಅದರ ಉತ್ಸಾಹ ಹೇಗಿರುತ್ತೆ ಅಂದರೆ, ಸಮುದ್ರ ಉಕ್ಕುವಾಗ ಹೇಗೆ ಉತ್ಸಾಹವನ್ನು ಸಮುದ್ರ ಹೊಂದಿರುತ್ತೋ ಅದೇ ರೀತಿಯ ಉತ್ಸಾಹವನ್ನು ಈ ರೆಂಬೆ ಕೊಂಬೆಗಳು ಹೊಂದಿರ್ತವೆ. ಮೂರನೇ ಚರಣ, ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ, ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ. ಮಕ್ಕಳೇ, ಈ ಚರಣದ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳೋಣವೇ ಬನ್ನಿ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಸಕಲ ಜೀವಿಗಳಲ್ಲೂ ಮನುಷ್ಯನಿಗೆ ಮಾತನಾಡುವ ಸಾಮರ್ಥ್ಯವಿದೆ ಅಲ್ವಾ ಮಕ್ಕಳೇ. ಆದರೆ ಮನುಷ್ಯನು ತಾನು ನುಡಿದಂತೆ ನಡೆಯುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನುಡಿದಂತೆ ನಡೆಯುವ ಮನಸ್ಸನ್ನು ಆತ ಹೊಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ. ಆತನ ಮನಸ್ಸು ಅವನು ಏನು ಹೇಳ್ತಾನೋ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಅವನ ಮನ. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಮನುಷ್ಯ ಲಿಂಗ ಬಣ್ಣ ಜಾತಿ ಧರ್ಮಗಳಿಗೆ ಹೆಚ್ಚಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಅವರು ಆ ಜಾತಿ, ಇವರು ಈ ಬಣ್ಣ ಹೊಂದಿದ್ದಾರೆ, ಇವರು ಈ ಲಿಂಗವನ್ನು ಹೊಂದಿದ್ದಾರೆ, ಇವರು ಈ ಧರ್ಮವನ್ನು ಅನುಸರಿಸ್ತಿದ್ದಾರೆ ಅನ್ನುವಂಥಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾನೆ. ಹಾಗಾಗಿ ಈ ರೀತಿಯ ಲಿಂಗ ಬಣ್ಣ ಜಾತಿ ಧರ್ಮಗಳ ಬಗ್ಗೆ ಮನಸ್ಸನ್ನು ಹೊಂದಿರುವುದನ್ನು ಕವಿ ಇಲ್ಲಿ ಹಾಳಾದ ಊರಿಗೆ ಹೋಲಿಸಿದ್ದಾನೆ. ಗಮನಿಸಿ ಮಕ್ಕಳೇ, ಅಂದರೆ ಹಾಳಾದ ಊರಿನಲ್ಲಿ ಯಾವುದೇ ರೀತಿಯ ಜೀವ ಸಂಕುಲಗಳು ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮಕ್ಕಳೇ. ಆ ರೀತಿಯಲ್ಲಿ ಮನುಷ್ಯ ತನ್ನ ಮನಸ್ಸನ್ನು ಮಾಡಿಕೊಂಡಿದ್ದಾನೆ, ಇಟ್ಕೊಂಡಿದ್ದಾನೆ ಎನ್ನುವಂಥ ಅರ್ಥದಲ್ಲಿ ಕವಿ ಇಲ್ಲಿ ಹೇಳ್ತಿದ್ದಾರೆ. ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ, ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ. ಇದು ಯಾವುದೇ ಜಾತಿಯ ಬಗ್ಗೆ, ಯಾವುದೇ ಲಿಂಗದ ಬಗ್ಗೆ, ಯಾವುದೇ ಧರ್ಮಗಳ ಬಗ್ಗೆ ನಮ್ಮ ಗಿಡ ಮರಗಳು ಚಿಂತಿಸುವುದಿಲ್ಲ, ಅವುಗಳನ್ನೆಲ್ಲ ಮೀರಿ ಬೆಳೆದಿದೆ. ಆ ಗಿಡ ಮರಗಳು ಯಾವತ್ತೂ ಎಣಿಸೋದಿಲ್ಲ, ಅವನು ಇವಳು ಅದು ಇದು ಎಂದು ಯಾವ ಭೇದವನ್ನೂ ಸಹ ಮಾಡದೆ ಅವು ಬೆಳೆದು ನಿಂತಿವೆ ಎನ್ನುವಂಥ ಅರ್ಥದಲ್ಲಿ ಕವಿ ಇಲ್ಲಿ ಹೇಳ್ತಿದ್ದಾರೆ. ಮಕ್ಕಳೇ, ನಾವು ಗಿಡ ಮರಗಳ ರೀತಿಯಲ್ಲಿ ಪ್ರಯೋಜನಕಾರಿಯಾಗಿ ಬದುಕಿದಾಗ ಮಾತ್ರ ಬದುಕಿಗೆ ಸಾರ್ಥಕತೆ ಅನ್ನೋದು ಬರುತ್ತೆ ಮಕ್ಕಳೇ. ಕೊನೆಯ ಚರಣ, ಬೊಟ್ಟೆ ಕರಿದು ಎಲೆ ಹಸಿರು ಹೂವು ನಾನಾ ಥರ ಥರ, ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿಹವು ಅನ್ನೋ ದಿನ. ಗಮನಿಸಿ ಮಕ್ಕಳ ಚಿತ್ರನ, ಬೊಟ್ಟೆ ಕರಿದು ಎಲೆ ಹಸಿರು, ಈಗಾಗಲೇ ನಿಮಗೆ ಗೊತ್ತಿದೆ ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ, ಕರಿದು ಅಂದರೆ ಕಪ್ಪಾದ ಬಣ್ಣ, ಎಲೆಗಳು ಹಸಿರಾಗಿರ್ತವೆ. ಮರದ ಕಾಂಡದ ಭಾಗ ಕಪ್ಪು ಬಣ್ಣವನ್ನು ಹೊಂದಿರುತ್ತೆ ಮಕ್ಕಳೇ, ಗಮನಿಸಿ, ಎಲೆಗಳು ಹಸಿರಾಗಿರುತ್ತವೆ. ಈ ಮರದಲ್ಲಿ ವಿವಿಧ ರೀತಿಯ ಹೂಗಳನ್ನ ನೀವು ಗಮನಿಸ್ತೀರಾ. ಹೌದಲ್ವಾ ಮಕ್ಕಳೇ, ಪ್ರಕೃತಿಯ ಸೌಂದರ್ಯ ಹೆಚ್ಚಾಗೋದಕ್ಕೆ ಈ ಹೂಗಳು ಸಹ ಕಾರಣ ಆಗ್ತವೆ. ಆದರೆ ಬಿಸಿಲು ಮಳೆ ಚಳಿಯನ್ನು ತಡೆದು ಹೂಗಳು ಪ್ರತಿನಿತ್ಯ ಅರಳುತ್ತಿರುತ್ತವೆ.
ಓ ಬಿಸಿಲಿಗೂ ಅಂಜುವುದಿಲ್ಲ, ಮಳೆಗೂ ಅಂಜುವುದಿಲ್ಲ, ಚಳಿಗೂ ಅಂಜುವುದಿಲ್ಲ ಅಲ್ವಾ ಮಕ್ಕಳೇ? ನಾವೇನು ಮಾಡ್ತೀವಿ ಮನುಷ್ಯರು, ಪ್ರತಿಯೊಂದಕ್ಕೂ ಯೋಚನೆ ಮಾಡ್ತೀವಿ, ಪ್ರತಿಯೊಂದು ಅಡೆತಡೆಗಳಿಗೂ ನಮಗೆ ಈ ಥರ ಆಯಿತು ಈ ಥರ ಆಯಿತು ಅಂತ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊತೀವಿ. ಆದರೆ ಮರಗಿಡಗಳು ಹಾಗೆ ಮಾಡೋದಿಲ್ಲ. ಬಿಸಿಲಿರಲಿ, ಮಳೆ ಇರಲಿ, ಚಳಿ ಇರಲಿ, ಚಿತ್ರ ಗಮನಿಸಿ ಮಕ್ಕಳೇ, ಇದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವು ಹೇಗೆ ಅರಳಿ ನಿಂತಿದ್ದೇವೆ. ಎಲ್ಲ ತೊಂದರೆಗಳನ್ನ ಪಕ್ಕಕ್ಕಿಟ್ಟು ಪ್ರತಿನಿತ್ಯ ಅರಳುತ್ತೀವಿ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಮಕ್ಕಳೇ. ಮಕ್ಕಳೇ, ಇಲ್ಲಿಯವರೆಗೂ ಸಹ ನೀವು ಗಿಡಮರ ಪದ್ಯದ ಸಾರಾಂಶವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಮಕ್ಕಳೇ? ಬನ್ನಿ, ಈ ಗಿಡಮರ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಣ. ಬೊಡ್ಡೆ, ನಿಮ್ಗೆ ಈಗಾಗಲೇ ನಾನು ಹೇಳಿದೆ, ಬೊಡ್ಡೆ ಅಂದರೆ ಮರದ ಕಾಂಡದ ಭಾಗ. ಅನುದಿನ, ಅನುದಿನ ಅಂದರೆ ಪ್ರತಿನಿತ್ಯ ಅಥವಾ ದಿನನಿತ್ಯ, ಯಾವ ಪದ ಬೇಕಾದ್ರೂ ನೀವು ಬಳಸ್ಬೋದು. ಮತ್ತೊಂದು ಕರಿದು, ಬೊಡ್ಡೆ ಕರಿದು, ಕರಿದು ಅಂದರೆ ಕಪ್ಪಾದ ಬಣ್ಣ. ತರತರ, ತರತರ ಅಂದ್ರೇನು ಮಕ್ಕಳೇ? ಗಮನಿಸಿ, ವಿಧ ವಿಧವಾದ. ಕಡಲುಕ್ಕುವ, ಕಡಲುಕ್ಕುವ ಅಂದರೆ ಸಮುದ್ರ ಉಕ್ಕಿದಂತೆ. ಸಮುದ್ರ, ಈ ಕಡಲು ಅನ್ನುವಂಥ ಪದಕ್ಕೆ ಸಮುದ್ರ ಅಂತಲೂ ಹೇಳ್ತಾರೆ, ಶರಧಿ ಅಂತಲೂ ಹೇಳ್ತಾರೆ. ಮನ, ಮನ ಅಂದರೆ ಮನಸ್ಸು. ಹಾಳು ಕೊಂಪೆ ಅಂದರೆ ನಾಶ ಹೊಂದಿದಂತಹ ಊರು. ಮಕ್ಕಳೇ, ನೀವು ಇಲ್ಲಿಯವರೆಗೂ ಸಹ ಏನನ್ನು ಕಲ್ತ್ಕೊಂಡ್ರಿ ಅದರ ಮೇಲೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ, ಅದಕ್ಕೆ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಸಿದ್ಧರಾಗಿದ್ದೀರಲ್ಲ ಮಕ್ಕಳೇ, ಬನ್ನಿ. ಯಾರು ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಯಾರು ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ. ಹೌದಲ್ವಾ ಮಕ್ಕಳೇ? ಬರ್ಕೊಳ್ಳಿ ನೀವು ಸಹ ನಿಮ್ಮ ನೋಟ್ ಪುಸ್ತಕದಲ್ಲಿ, ಯಾರು ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ. ಎರಡನೆಯ ಪ್ರಶ್ನೆ ಮಕ್ಕಳೇ, ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಗಿಡಮರಗಳು ಬಿಸಿಲು ಮಳೆ ಚಳಿಯ ತಡೆದು ಬೆಳೆದು ಅರಳುತ್ತಿವೆ. ಮೂರನೆಯ ಪ್ರಶ್ನೆ, ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಹಾ ಮಕ್ಕಳೇ, ನೀವು ಹೇಳುವಂಥ ಉತ್ತರ ಸರಿಯಾಗಿದೆ. ಗಿಡಮರಗಳು ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದಿವೆ. ಗಿಡಮರಗಳು ಅವನು ಇವಳು ಅದು ಇದು ಎಂದು ಭೇದ ಮಾಡುವುದಿಲ್ಲ. ಮಕ್ಕಳೇ, ಇಲ್ಲೊಂದು ಚಟುವಟಿಕೆ ಮಾಡೋಣ, ಬನ್ನಿ ನೋಡೋಣ. ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಮಕ್ಕಳೇ ಇಲ್ಲಿ ಗಮನಿಸಿ, ಗಿಡಮರ ಅಂತ ಒಂದು ನಾನು ಬಾಣದ ಗುರುತು ಹಾಕಿ ತೋರಿಸಿದ್ದೀನಿ. ಆ ಕಡೆ ಏನು ಮಾಡಬೇಕು ನೀವು? ಗಿಡಮರಗಳಿಗೆ ಸಂಬಂಧಿಸಿದ ಪದಗಳನ್ನ ಪಟ್ಟಿ ಮಾಡಬೇಕು. ಜೊತೆಗೆ ಆ ದಿಕ್ಕಿಗಿರುವಂತಹ ಮಾನವ ಅಂತ ಪದ ಇದೆಯಲ್ಲ, ಅದನ್ನು ಬಾಣದ ಗುರುತಿನಲ್ಲಿ ತೋರಿಸಿದ್ದೀನಿ. ಆ ಭಾಗದಲ್ಲಿ ನೀವೇನು ಮಾಡಬೇಕು ಅಂದರೆ, ಮಾನವನಿಗೆ ಸಂಬಂಧಿಸಿರುವಂತಹ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಬೇಕು. ಗಮನಿಸಿ ಮಕ್ಕಳೇ ಪದಗಳನ್ನ, ಬೊಡ್ಡೆ, ಮಾತು, ಅವನು, ಮನ, ಹಸಿರು, ಧರ್ಮ, ಚಿಗುರು, ಜಾತಿ, ಹೂವು, ಕೊಂಬೆ, ಇವಳು, ರೆಂಬೆ. ಮಕ್ಕಳೇ, ಈಗ ಮೊದಲನೆಯ ಪದ ಬೊಡ್ಡೆ. ಬೊಡ್ಡೆ ಗಿಡಮರಕ್ಕೆ ಸಂಬಂಧಿಸಿದ ಪದನ ಅಥವಾ ಮಾನವನಿಗೆ ಸಂಬಂಧಿಸಿದ ಪದನ? ಸರಿಯಾದ ಉತ್ತರ ಮಕ್ಕಳೇ, ಗಿಡಮರಕ್ಕೆ ಸಂಬಂಧಿಸಿದಂತಹ ಪದ. ಮಾತು ಮಾನವನಿಗೆ ಸಂಬಂಧಿಸಿದಂತಹ ಪದ, ಅವನು ಮಾನವನಿಗೆ ಸಂಬಂಧಿಸಿದಂತಹ ಪದ. ಸರಿಯಾದ ಉತ್ತರ ಮಕ್ಕಳೇ. ಮನ, ಮನನು ಸಹ ಅಂದರೆ ಮನಸ್ಸು, ಇದು ಸಹ ಮಾನವನಿಗೆ ಸಂಬಂಧಿಸಿದ ಪದ. ಹಸಿರು, ಹೌದು ಹಸಿರು ಎಲೆಗಳು ಬರ್ತಾವಲ್ವಾ, ಹಾಗಾಗಿ ಅದು ಗಿಡಮರಕ್ಕೆ ಸಂಬಂಧಿಸಿದ ಪದ. ಧರ್ಮ ಯಾವುದಕ್ಕೆ? ಹೌದು ಮಕ್ಕಳೇ, ಮಾನವನಿಗೆ ಸಂಬಂಧಿಸಿದಂತಹ ಪದ. ಚಿಗುರು, ಚಿಗುರು ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಕೇಳಿದ್ರಲ್ಲ, ಚಿಗುರು ಅನ್ನುವಂತಹ ಪದ ಗಿಡಮರಕ್ಕೆ ಸಂಬಂಧಿಸಿದಂತಹ ಪದ. ಜಾತಿ, ಯಾರು ಜಾತಿ ಭೇದ ಎಲ್ಲ ಮಾಡೋದು? ಗಿಡಮರಗಳು ಮನುಷ್ಯರ, ಹೌದು ಮನುಷ್ಯ, ಹಾಗಾಗಿ ಜಾತಿ ಎನ್ನುವ ಪದ ಮಾನವನಿಗೆ ಸಂಬಂಧಿಸಿದಂತಹ ಪದ. ಹೂವು, ಹೂವು ಹೌದು ಅದು ಗಿಡಮರಕ್ಕೆ ಸಂಬಂಧಿಸಿದಂತಹ ಪದ. ಕೊಂಬೆ, ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ, ಕೊಂಬೆ ಗಿಡಮರಕ್ಕೆ ಸಂಬಂಧಿಸಿದಂತಹ ಪದ ಮಕ್ಕಳೇ. ಇವಳು, ಇವಳು ಮನುಷ್ಯ ಅಥವಾ ಮಾನವನಿಗೆ ಸಂಬಂಧಿಸಿರುವಂತಹ ಪದ. ರೆಂಬೆ, ರೆಂಬೆ
ಗಿಡಮರಕ್ಕೆ ಸಂಬಂಧಿಸಿರುವಂತಹ ಪದ. ಮಕ್ಕಳೇ, ಈ ಚಟುವಟಿಕೆ ನಿಮ್ಮ ಪಠ್ಯಪುಸ್ತಕದಲ್ಲೂ ಇದೆ. ಮಕ್ಕಳೇ, ನೀವು ಇದನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ನಿಮ್ಮ ಶಾಲಾ ಶಿಕ್ಷಕರ ಬಳಿ ತೋರಿಸಿ. ಮಕ್ಕಳೇ ಬರೆದುಕೊಂಡ್ರಲ್ಲ. ಮಕ್ಕಳೇ ಮತ್ತೊಂದು ಚಟುವಟಿಕೆ, ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಬೇಕು. ನೀವು ಆ ಪದ್ಯದಲ್ಲಿರುವಂತಹ ಕೆಲವು ಪದಗಳನ್ನ ಕೊಟ್ಟಿರ್ತೀನಿ ನಾನು, ಅದು ಮುಂದಿನ ಪದಗಳನ್ನ ನೀವು ಹೇಳಬೇಕಾಗತ್ತೆ. ಸಿದ್ರಿದ್ದೀರಲ್ಲ? ಎಂಥ ಸೊಗಸು, ಏನು ಮುಂದಿನ ಪದ? ಹೌದು, ಎಂಥ ಸೊಗಸು, ಏನು ಕಂಪು ಬೆಳೆದು ನಿಂತ ಗಿಡಮರ, ಏನು ಕಂಪು? ಸರಿಯಾದ ಉತ್ತರ ಮಕ್ಕಳೇ. ರೆಂಬೆ ಕೊಂಬೆ ನೆನಪು ಮಾಡ್ಕೊಂಡ್ರ? ಹೌದು, ಚಿಗುರುವಲ್ಲಿ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ, ಸರಿಯಾದ ಉತ್ತರ ಮಕ್ಕಳೇ. ಮತ್ತೊಂದು, ಮನುಷ್ಯನಲ್ಲಿ ಮಾತು ಉಂಟು, ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಇಲ್ಲ ಮನ. ಹೌದಲ್ವಾ, ಮನುಷ್ಯನಲ್ಲಿ ಮಾತು ಉಂಟು. ಜಾತಿ ಗೀತಿ ನಂತರ ಬರುವ ಪದ ಯಾವುದು ಮಕ್ಕಳೇ? ಹೌದು, ಜಾತಿ ಗೀತಿ ಲಿಂಗ ಧರ್ಮ. ಗಮನಿಸ್ತಾರಲ್ಲ ಮಕ್ಕಳೇ, ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ. ಇನ್ನೂ 4 ವಾಕ್ಯಗಳು ಇದ್ದಾವೆ ಮಕ್ಕಳೇ, ಅದನ್ನು ಪೂರ್ಣಗೊಳಿಸಿ ನಿಮ್ಮ ಶಾಲಾ ಶಿಕ್ಷಕರ ಬಳಿ ತೋರಿಸಿ. ಮಕ್ಕಳೇ ಬನ್ನಿ, ಮತ್ತೊಂದು ಚಟುವಟಿಕೆಯನ್ನು ನೋಡೋಣ. ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ. ಗಮನಿಸಿ ಮಕ್ಕಳೇ, ಇಲ್ಲಿ 2 ಪದಗಳನ್ನ ನಾನು ಕೊಟ್ಟಿದ್ದೀನಿ, ಅದು ಯಾವುದು ಸರಿಯಾದ ಪದ ಎಂದು ಆರಿಸಿ ನೀವು ಬಿಟ್ಟಿರುವ ಜಾಗದಲ್ಲಿ ಬರಿಬೇಕಾಗತ್ತೆ. ಮೊದಲನೆಯದು, ನನ್ನ ಡ್ಯಾಶ್ ಬೆಂಗಳೂರು. ಆವರಣದಲ್ಲಿ ಊರು ಅಥವಾ ಊರು, ಯಾವ ಪದ ಬಳಸ್ತೀರೋ ಮಕ್ಕಳೇ? ಹೌದು, ನನ್ನ ಊರು ಬೆಂಗಳೂರು, ಇದು ಸರಿಯಾದ ವಾಕ್ಯ. ಎರಡನೆಯದು ಮಕ್ಕಳೇ, ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ. ಆವರಣದಲ್ಲಿ ಯಾವುದಿದೆ ನೋಡಿ, ಗಮನಿಸಿ ಮಕ್ಕಳೇ, ಓದಿದ ಅಥವಾ ಓದಿದ, ಗಮನಿಸಿ ಹೇಳಿ. ಹೌದು ಮಕ್ಕಳೇ, ನಿಮ್ಮ ಊಹೆ ಸರಿಯಾಗಿದೆ, ಸಂಜೆ ಆಟ ಆಡಿ ಓದಿದ ಅನಂತರ ಊಟ ಮಾಡುತ್ತೇನೆ. ಮೂರನೆಯದು, ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ, ಒಲೆಯ ಅಥವಾ ಓಲೆಯ, ಯಾವುದು ಸರಿಯಾದ ಉತ್ತರ? ಹೌದು ಮಕ್ಕಳೇ, ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಇಲ್ಲಿ ಗಮನಿಸಿ ಮಕ್ಕಳೇ, ಅಕ್ಷರಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಸಹ ಅರ್ಥ ಕೆಡುತ್ತೆ. ಅದಕ್ಕೆ ನಾವು ಹೇಳೋದು, ಸರಿಯಾಗಿ ಅಕ್ಷರಗಳನ್ನು ಗಮನಿಸಿ, ಪದಗಳನ್ನು ಗಮನಿಸಿ ನಾವು ಉತ್ತರವನ್ನು ನೀಡಬೇಕಾಗತ್ತೆ. ಸರಿ ಮಕ್ಕಳೇ, ಇದನ್ನು ಸಹ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಿ. ಇನ್ನು ಉಳಿದ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೀವೇ ಬರೀಬೇಕಾಗತ್ತೆ. ಮಕ್ಕಳೇ ಬರೀತೀರಲ್ವಾ? ಇದೇ ರೀತಿ ಗಮನಿಸಿ ಉತ್ತರವನ್ನು ಬರೀರಿ ಮಕ್ಕಳೇ. ಮಕ್ಕಳೇ, ನಾವು ತರಗತಿಯ ಕೊನೆಯ ಹಂತದಲ್ಲಿದ್ದೇವೆ, ಅದೇ ಗೃಹಪಾಠ. ಮೊದಲನೇದು, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಮಕ್ಕಳಲ್ಲಿ. ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ, ಪ್ರಶ್ನೆ ಬರ್ಕೊಂತಿದ್ದೀರಲ್ಲ ಮಕ್ಕಳೇ ನಿಮ್ಮ ನೋಟ್ ಪುಸ್ತಕದಲ್ಲಿ. 2ನೆಯ ಪ್ರಶ್ನೆ, ಬೆಳೆದು ನಿಂತ ಗಿಡಮರ ಹೇಗಿವೆ, ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಉಳಿದ ಪ್ರಶ್ನೆಗಳಿಗೂ ಉತ್ತರವನ್ನು ಬರೆದು ನಿಮ್ಮ ಶಾಲಾ ಶಿಕ್ಷಕರ ಬಳಿ ತೋರಿಸಿ. ಮತ್ತೊಂದು ಚಟುವಟಿಕೆ, ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ಇಲ್ಲಿ ಕೆಲವು ಪದಗಳನ್ನ ಕೊಟ್ಟಿದ್ದೀನಿ ಮಕ್ಕಳೇ, ಈ ಪದ್ಯದಲ್ಲಿ ಅಂದರೆ ಗಿಡಮರ ಪದ್ಯದಲ್ಲಿ ಬಂದಿರುವಂತಹ ಪದಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಅಕಾರಾದಿಯಾಗಿ ಬರೆಯಿರಿ. ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳು ಹೇಗೆ ಬಂದಿದೆಯೋ ಅದರ ಆಧಾರದ ಮೇಲೆ ಮೊದಲ ಅಕ್ಷರವನ್ನು ಗಮನಿಸಿ, 2ನೇ ಅಕ್ಷರವನ್ನು ಗಮನಿಸಿ, ಈ ರೀತಿ ಗಮನಿಸಿ ನೀವೇನು ಮಾಡಬೇಕಾಗತ್ತೆ, ಪದಗಳನ್ನ ಬರಿಬೇಕಾಗತ್ತೆ. ಇಲ್ಲಿ ಗಮನಿಸಿ ಮಕ್ಕಳೇ, ಒಂದೇ ಅಕ್ಷರದಿಂದ ಪ್ರಾರಂಭವಾಗುವಂತಹ ಕೆಲವು ಪದಗಳಿದ್ದಾವೆ, ಅರೆ ಕಾಗುಣಿತ ಅಕ್ಷರಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಪದಗಳನ್ನ ಬರಿಬೇಕಾಗತ್ತೆ. ಬರಿತಿರಲ್ವಾ? ಈಗಾಗಲೇ 7ನೇ ತರಗತಿಯ ಮಕ್ಕಳಾಗಿರೋದ್ರಿಂದ ಅವುಗಳ ಕಲ್ಪನೆ ನಿಮ್ಮಲ್ಲಿ ಚೆನ್ನಾಗಿರುತ್ತೆ ಮಕ್ಕಳೇ. ನೀವು ಬರಿಬೇಕು, ಅದನ್ನು ಪಟ್ಟಿ ಮಾಡ್ತಾ ಹೋಗಿ. ತರಗತಿಯನ್ನು ಪ್ರಸ್ತುತಪಡಿಸಿದ್ರು ನೇತ್ರಾವತಿ MS ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಭವಾನಿನಗರ, ಬೆಂಗಳೂರು, ದಕ್ಷಿಣ ವಲಯ 1. ಮಕ್ಕಳೇ, ಹಾಡು ಹೇಳಿದಂಥವರು ಶ್ರೀಮತಿ ತಾರಾಶ್ರೀ ಸುಂಕೇನಳ್ಳಿ, ಬೆಂಗಳೂರು, ದಕ್ಷಿಣ ವಲಯ 1. ಧನ್ಯವಾದಗಳು ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅನುದಿನ